ಮೊದಲಿಗೆ ತಿಳಿಯೋಣ ಸಂಖ್ಯಾಫಲ ಇಪ್ಪತ್ತೈದನೇ ತಾರೀಕು ಜೂನ್ ಹುಟ್ಟಿರ್ತಕ್ಕಂಥವರ ಸಂಖ್ಯಾಫಲ ಹೇಗಿರುತ್ತೆ ಅಂತ ತಿಳ್ಕೊಂಡ್ವಾ ಬನ್ನಿ ಇಪ್ಪತ್ತೈದು ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತುಗ್ರಹ ಸೊ ಕೇತುಗ್ರಹದ ಕಾರಕತ್ವಗಳೆಲ್ಲ ಈ ಸಂ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾದಿಶಯಗಳಾಗಿ ಗುಣಲಕ್ಷಣಗಳಾಗಿ ಹೊರಹೊಮ್ಮುತ್ತೆ ಪ್ರತಿಬಿಂಬಿಸುತ್ತೆ ಕೇತುಗ್ರಹದ ಕಾರಕತ್ವಗಳು ಬಹಳ ಮಾತಾಡಿದ್ದೀವಿ ನಾವು ಪ್ರಮುಖವಾಗಿ ಒಂದು ಮೂರು ಪದ ಮಾತ್ರ ಬಳಸ್ತಾ ಇರ್ತೀವಿ ಜ್ಞಾನ ವಿಜ್ಞಾನ ಅಂತ ಪಾಸಿಟಿವ್ ಪದಗಳು ಜ್ಞಾನ ವಿಜ್ಞಾನ ಪಾಸಿಟಿವ್ ಪದ ಜ್ಞಾನ ಮೇಲೆ ವಿಜ್ಞಾನ ಇದ್ದ ಮೇಲೆ ಇನ್ನೊಂದು ಅಜ್ಞಾನ ಬರಬಾರ್ದು ಅಂತಲ್ಲ ಏನಿಲ್ಲ ಬಂದೇ ಬರುತ್ತೆ ನಿಜ ಹೇಳ್ಬೇಕಂದ್ರೆ ಜ್ಞಾನ ಸ್ವಲ್ಪ ಕಡಿಮೆನೇ ಬರೋದು ವಿಜ್ಞಾನ ಒಂದು ಸ್ವಲ್ಪ ಸ್ವಲ್ಪ ಬಂದರೆ ಬರ್ಬೋದು ಅಜ್ಞಾನ ಅಂತೂ ತಾಂಡವಾಡತ್ತೆ ಬಿಡಿ ಇದು ಕಾಮನ್ ಪ್ರಕೃತಿಯ ಧರ್ಮ ಅದು ಪ್ರಕೃತಿಯ ಧರ್ಮ ಅದಲ್ಲ ವಿಕೃತಿಯ ಧರ್ಮ ಸೊ ನಮ್ಮಲ್ಲಿ ಆಕೃತಿಯ ಜೀವನಕ್ಕಿಂತ ವಿಕೃತಿ ಸ್ವಲ್ಪ ಜಾಸ್ತಿ ಮೆರೆಯೋದುಂಟು ಯಾಕಂದರೆ ಪರಿಸರ ಹಾಗಾಗಿದೆ ಇದಕ್ಕೆ ನಾವು ಎಲ್ಲರೂ ಹೊಣೆಗಾರಿಕೆ ವಹಿಸಬೇಕು ಇದು ನಮ್ಮ ಈಗಿನ ಜನ್ರೇಷನಲ್ಲಿ ನಾವು ಆ ವಿಕೃತಿಯನ್ನು ಕಂಡುಕೊಂಡು ನಾವೆಲ್ಲ ತುಂಬ ಆಕೃತಿಯಿಂದ ಬೆಳೆದವರು ನಾವು ಪ್ರಕೃತಿ ವಿಕೋಪಕ್ಕೆ ಕೈಯೇ ಹಾಕಿಲ್ಲ ಅಂತ ಹೇಳ್ತಕ್ಕಂಥದ್ದಿಲ್ಲ ನಾವು ಮಾಡಿರ್ತಕ್ಕಂಥ ತಪ್ಪು ಇವತ್ತು ನಮ್ಮ ಜನ್ರೇಷನ್ ಅದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಮತ್ತೆ ನಾವು ಆ ತಪ್ಪನ್ನು ಎತ್ತಿ ಎತ್ತಿ ಆಡ್ಕೋಬೇಕಾದ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಕಾಲಘಟ್ಟದಲ್ಲಿ ಹೇಗೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಹಿಂದಿನ ಜನ್ರೇಷನ್ಗೆ ಪೂರ್ವಿಕರಿಂದ ಬರುವಾಗ ಒಳ್ಳೆಯ ವಾತಾವರಣನ ಬಿಟ್ಟು ಹೋಗಿದ್ದರು ಈ ಮಧ್ಯಮದಲ್ಲಿ ಒಂದು ಸ್ವಲ್ಪ ಕಾಲಘಟ್ಟದಲ್ಲಿ ಏನಾಯಿತು ಸ್ವಾರ್ಥ ಸ್ವಲ್ಪ ಹೆಚ್ಚಿ ಆ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳ್ನು ಸ್ವಲ್ಪ ಹಾಗೆ ಹೀಗೆ ಅಂತ ಡಿಸ್ಟರ್ಬ್ ಮಾಡಿ ಈಗ ವಿಕೃತಿಯ ಕಡೆಗೆ ಹೋಗ್ತಿದೆ ಪ್ರಪಂಚ ನೋಡ್ತಿದ್ದೀವಿ ನಾವು ತುಂಬ ವಿಕೃತಿಗೆ ಹೋಗ್ತಿದೆ ಮಾತುಗಳು ದಾಟಿ ಆಮೇಲೆ ಸಂಸ್ಕಾರ ಇವೆಲ್ಲವೂ ಕೂಡ ಒಂಥರ ಹೋಗ್ತಿದೆ ಇದಕ್ಕೊಂದು ಉದಾಹರಣೆ ಕೊಟ್ಟು ಕೆಲವನ್ನ ಇವತ್ತು ಒಂದು ಇಪ್ಪತ್ತೈದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಕ್ರಿಯೇಟಿವ್ ಇನ್ನೋವೇಟಿವ್ ಐಡಿಯಾಸು ಎಷ್ಟಿರುತ್ತೆ ಅಂದರೆ ಅದು ಆಕೃತಿಯಾದಾಗ ಎಷ್ಟು ಒಳ್ಳೊಳ್ಳೆ ವಿಷಯಗಳಾಗುತ್ತೆ ಅನ್ನೋದಕ್ಕೆ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ತಗೋಬೋದು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಪ್ಪತ್ತೈದನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಅವರ ಒಂದು ವಿಷನ್ ಯಾವ ಥರ ಇತ್ತು ಅಂದರೆ ನೀವು ಅದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ನಾ ಭೂತೋ ಭವಿಷ್ಯತ್ತಿನ ಭವಿಷ್ಯತಿ ಇನ್ಮೇಲೆ ಆ ಥರ ವ್ಯಕ್ತಿತ್ವ ಹುಟ್ಟೋದು ಆ ಮಾತು ಎಳೆ ಎಳೆಯಾಗಿ ನಿಂತರು ಅಂದರೆ ಭಾಷಣ ಮಾಡಲಿಕ್ಕೆ ಇದು ಹೇಗೆ ಅಂದರೆ ಆಗಸದಲ್ಲಿ ಒಂದು ಗಾಳಿಪಟನ ನಾವು ಹಾರಿ ಬಿಡಬೇಕು ಅದು ಎತ್ತರತ್ತಕ್ಕೆ ಎತ್ತರತ್ತಕ್ಕೆ ಅದು ಹಾರ್ಕೊಂಡು ಹೋಗಬೇಕು ಅಂದರೆ ಇಲ್ಲಿ ನಮ್ಮ ಕೈಯಲ್ಲಿ ಹೇಳಿ ಆ ದಾರದ ಉಂಡೆ ಅಂತೀವಲ್ಲ ದಾರದ ಬಂಡಲ್ ಅಂತ ಥ್ರೆಡ್ ಬಂಡಲ್ ಅದಿರಬೇಕು ಅದನ್ನು ನಾವು ಸರ 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 ಅಂತ ಇಲ್ಲಿ ಬಿಡ್ತಾಯಿದ್ರೆ ಆಕಾಶ ಇದ್ರಕ್ಕೆ ಹಾಗೇ ಗಾಳಿಪಟ ಹಾರ್ತಾ ಇರುತ್ತೆ ಇಲ್ಲೆಲ್ಲಾದರೂ ಚಿಕ್ಕಗಳು ಬಂತು ಅಂತ ಇಟ್ಕೊಳ್ಳಿ ಎಲ್ಲಾದರೂ ಗಂಟು ಗಂಟು ಇಲ್ಲಿ ನಿಂತ್ಕೊಳ್ತು ಅಂತ ಇಟ್ಕೊಳ್ಳಿ ಗಾಳಿಪಟ ಎತ್ತರ ಕಾರುತ್ತಾ ಆರಲ್ಲ ಅದೇ ರೀತಿಯೇ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರ ಇವರ ಜ್ಞಾನ ಹೇಗಿರುತ್ತೆ ಅಂದರೆ ಈ ಬಂಡಲ್ ಬಂಚ್ ಬಂಡಲ್ ಆಫ್ ಒಂದು ನಾಲೆಡ್ಜ್ ಇರುತ್ತಿಲ್ಲಿ ಇಲ್ಲಿರೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ ಮಾತು ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಮಾತಾಡ್ತಾ ಹೋಗ್ತಿರ್ತಾರೆ ಅಂದರೆ ಆ ಪದ ಪದಗಳನ್ನ ಜೋಡಿಸಿ ಜೋಡಿಸಿ ಅಕ್ಷರ ಅಕ್ಷರಗಳನ್ನ ಜೋಡಿಸಿ ಜೋಡಿಸಿ ಪದ ಆದಂಗೆ ಆ ಪದಗಳನ್ನ ಜೋಡಿಸಿ ಜೋಡಿಸಿ ಸಾಲುಗಳಾದಂಗೆ ಸಾಲುಗಳನ್ನೆಲ್ಲ ಜೋಡಿಸಿ ಜೋಡಿಸಿ ಒಂದು ಪುಟ ಆದಂಗೆ ಅದೇ ಆಮೇಲೆ ಆ ಪುಟಗಳೆಲ್ಲ ಸೇರ್ತಾ ಸೇರ್ತಾ ಪುಸ್ತಕ ಆದಂಗೆ ಆ ಪುಸ್ತಕವದೇ ಇನ್ನು ವಿಷಯಗಳೆಲ್ಲ ತೊಗೊಂಡೋದ್ರೆ ಒಂದು ಒಳ್ಳೆ ಜ್ಞಾನ ಸೊ ಅಕ್ಷರದಿಂದ ಪದ ಪದದಿಂದ ಸಾಲು ಸಾಲಿನಿಂದ ಪುಟ ಓಹೋ ಮಾತಾಡ್ಕೊಂಡೋದ್ರೆ ಇವ್ರ ಬಗ್ಗೆ ಅಷ್ಟು ಮಾತಾಡ್ಕೊಂಡು ಅಂಥ ಒಳ್ಳೆ ಜ್ಞಾನ ಅಷ್ಟು ಐಡಿಯಾಸ್ ಅಷ್ಟು ಒಳ್ಳೆ ಐಡಿಯಾಸ್ ಇವ್ರಿಗೆ ತೋಚ್ ಥರ ಒಳ್ಳೆ ಐಡಿಯಾಸ್ಗಳಿನ್ನು ಯಾರಿಗೂ ತೋಚೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೇತುಗ್ರಹ ಅಂದರೆ ಅಗೋಚರವಾದಂಥ ವಿಷಯಗಳಿಗೆ ಕಾರಕತ್ವ ವಹಿಸ್ತಕ್ಕಂಥದ್ದು ಕೇತುಗ್ರಹ ಅಗೋಚರವಾದಂಥ ಐಡಿಯಾಸು ಇವಾಗ ನಮಗೆ ಕಾಣಿಸೋದು ಇವಾಗ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ ಎಲ್ರಿಗೂ ಕೂಡ ಯೋಚನೆ ಮಾಡಲಿಕ್ಕೆ ಸೊ ಔಟ್ ಆಫ್ ದ ಬಾಕ್ಸ್ ಲೈನ್ ಆಫ್ ಕ್ರಾಸ್ಗೆ ಕಾರಕತ್ವ ವಹಿಸ್ತಕ್ಕಂಥದ್ದು ಕೇತುಗ್ರಹ ಅಂತ ನಾನು ಭಾಳಷ್ಟು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ ಲೈನ್ ಆಫ್ ಕ್ರಾಸ್ ಲೈನ್ ಆಫ್ ಕ್ರಾಸ್ ಅಂದರೆ ಎಲ್ಲರೂ ಅಷ್ಟೇ ಅದನ್ನು ದಾಟಬಾರ್ದು ಅದೆಲ್ಲೋ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ ಆ ದೇಶದವರು ಇಲ್ಲ ಈ ದೇಶದವರು ಇಲ್ಲ ಆ ರಾಜ್ಯದವರು ಈ ರಾಜ್ಯದವರು ಒಂದು 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 ಒಪ್ಪಂದ ಮಾಡ್ಕೊಂಡಿರ್ತಾರೆ ಆ ಲೈನ್ ಆಫ್ ಕ್ರಾಸ್ ಮಾಡಬೇಕು ಅಂದರೆ ಅಲ್ಲಿ ಕೆಲವು ಫಾರ್ಮಾಲಿಟೀಸ್ ಅಂತ ನಾವು ಕೊಡಲೇಬೇಕು ಆ ಫಾರ್ಮಾಲಿಟೀಸ್ ಕೊಟ್ಟೆ ಲೈನ್ ಆಫ್ ಕ್ರಾಸ್ ನಾವು ಮಾಡಬೇಕು ಆದರೆ ಈ ಜ್ಞಾನಕ್ಕೆ ಫಾರ್ಮಾಲಿಟೀಸೆಲ್ಲ ಏನೂ ಇಲ್ಲ ಜ್ಞಾನಕ್ಕೆ ಇದಕ್ಕೆಲ್ಲ ಇದೆಲ್ಲ ಗಡಿನ ದಾಟಿ ಹೋಗ್ತಕ್ಕಂಥದ್ದು ಐಡಿಯಾಸ್ ಅಂತ ಹೇಳ್ತಿದ್ವಲ್ಲ ಇದು ಗಡಿನ ಪಾರ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಆ ಥರ ಐಡಿಯಾಸ್ ಇವ್ರಿಗೆ ಬರೋದ್ರಿಂದ ಇವರೆಲ್ಲ ದೊಡ್ಡ ರಿಸರ್ಚು ಆ್ಯಂಡ್ ಡೆವಲಪ್ಮೆಂಟಲ್ಲಿ ತುಂಬ ಹೆಸರು ಮಾಡ್ಬೋದು ಬಟ್ ಆ ಥರ ಒಳ್ಳೆ ಪಾಸಿಟಿವ್ ವೇನಲ್ಲಿ ರಿಸರ್ಚ್ ಮಾಡಿ ಡೆವಲಪ್ ಮಾಡಿದ್ರೆ ಪರವಾಗಿಲ್ಲ ರಿಸರ್ಚ್ ಅನ್ನೋದು ಬೇಡದೇ ಇರ್ತಕ್ಕಂಥ ನಾನ್ ಸೆನ್ಸ್ ರಿಸರ್ಚ್ಗಳು ಯಾಕೆ ಆಗಬಾರ್ದು ಟ್ರಯಲ್ ಆ್ಯಂಡ್ ಎರಲ್ಲಿ ಆ ರಿ ಅದನ್ನು ರಿಸರ್ಚ್ ಅಂತ ಕರೆಯಲ್ಲ ಅದು ಡಿಸ್ಟ್ರಕ್ಷನ್ಗೋಸ್ಕರ ಇರ್ತಕ್ಕಂಥದ್ದು ಡೆವಲಪ್ಮೆಂಟ್ಗೋಸ್ಕರ ಇರ್ತಕ್ಕಂಥದ್ದಲ್ಲ ಸೊ ಡಿಸ್ಟ್ರಕ್ಷನೈಸ್ ಡೆವಲಪ್ಮೆಂಟ್ ಐಡಿಯಾ ಬರೋವಾಗ ಡಿಸ್ಟ್ರಕ್ಷನ್ ಐಡಿಯಾಸ್ ಬರಲ್ವಾ ಬರಲೇಬೇಕು ಸೊ ಈ ಥರ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ನೆಕ್ಸ್ಟ್ ಆಕೃತಿ ಬಿಟ್ಟು ವಿಕೃತಿಗೆ ಹೋದಾಗ ಏನೇನು ತೊಂದರೆ ಆಗಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮಲ್ಲಿ ರಿಯಾಲಿಟಿ ಶೋಸಲ್ಲಿ ಬಾಲಿವುಡ್ಡಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥದ್ದು ಕರಣ್ ಜೋಹಾರ್ ಅಂತ ಒಬ್ಬ ವ್ಯಕ್ತಿ ಸೊ ಒಬ್ಬ ನಟ ಆಮೇಲೆ ಪ್ರೊಡ್ಯೂಸರ್ ಆಮೇಲೆ ಡೈರೆಕ್ಟರ್ ಏನೇನೋ ಅಂತ ಇಪ್ಪತ್ತೈದನೇ ಸಂಖ್ಯೆಯಲ್ಲೇ ಹುಟ್ಟಿರ್ತಕ್ಕಂಥದ್ದು ಸೊ ಐಡಿಯಾಸ್ ತುಂಬ ಇದೆ ಆತನ ಕೆಲವು ಐಡಿಯಾಸ್ ಎಲ್ಲ ನೀವು ತೊಗೊಂಡಾಗ ತುಂಬ ಒಳ್ಳೊಳ್ಳೆ ಐಡಿಯಾಸೆ ಯಾವ್ಯಾವುದೋ ಶೋಸ್ ಮಾಡ್ತಾನೆ ರಿಯಾಲಿಟಿ ಶೋಸ್ ಮಾಡ್ತಾರೆ ಭಾಳ ಕೆಲವ್ರನ್ನ ಮೋಟಿವೇಟ್ ಮಾಡೋದು ಇವೆಲ್ಲ ನೋಡುವಾಗ ಓಹ್ ಪರವಾಗಿಲ್ಲಪ್ಪ ಅಂತ ಅನಿಸುತ್ತೆ ಅದೇ ಅವ್ರದ್ದು ಒಂದು ಶೋ ಕೆಲವು ಶೋಗಳು ನೀವು ನೋಡ್ಬೋದು ಅದ್ರಲ್ಲಿ ಕೆಲವು ಪ್ರಶ್ನೆಗಳನ್ನ ನಟರನ್ನೆಲ್ಲ ಇಂಟರ್ವ್ಯೂ ಕರೀತಾರೆ ನಟ ನಟಿಯರನ್ನ ಕರೆದುಬಿಟ್ಟು ಬಿಟ್ಟು ಅವ್ರಿಗೆ ಏನೇನೋ ರ್ಯಾಂಡಮಾಗಿ ಕ್ವೆಶನ್ಸ್ ಏನೇನೋ ಕ್ವಶನ್ಸು ಅದು ಕೇಳುವಾಗ ಕೆಲವು ಕ್ವಶನ್ಸ್ ಎಲ್ಲ ಕೇಳುವಾಗ ಏನೋ ಒಂದು ಸ್ವಲ್ಪ ನಮ್ಮ ತಲೆಗೂ ಏನೋ ಬುದ್ಧಿ ಬಂತು ಏನೋ ಕೇಳಿದ ಕ್ವಶನ್ಗೆ ಅವ್ರು ಹೇಳ್ತಕ್ಕಂಥ ಆನ್ಸರಲ್ಲಿ ಪ್ರಿಟೆಂಡ್ ಮಾಡ್ತಿದ್ದಾರಾ ಇಲ್ಲ ಅವರು ನಿಜವಾಗ್ಲೂ ಹೇಳ್ತಿದ್ದಾರಾ ಇಲ್ಲ ಒಳಗಡೆ ಒಂದಿಟ್ಕೊಂಡು ಒಳಗಡೆ ಹೇಳ್ತಿದ್ದಾರಾ ಈ ಥರ ವಿಷಯಗಳ್ನು ಸೈಕಾಲಜಿಗೆ ಒಂದು ಸ್ವಲ್ಪ ಅನ್ವಯಿಸೋ ಥರ ಇವರು ಪ್ರಶ್ನೆ ಕೇಳಿದ್ರು ನೇರವಾಗಿ ಅವನು ಆನ್ಸರ್ ಕೊಟ್ಟಿಲ್ಲ ಅದಕ್ಕೆ ಸೊ ಅದು ಆನ್ಸರ್ ಕೊಟ್ಟಿಲ್ಲ ಅಂದಾಗ ಇವನು ಸುಳ್ಳು ಹೇಳ್ತಿದ್ದಾನೆ ಅಂದರೆ ನಿಜವನ್ನು ಸುಳ್ಳನ್ನು ನಿಜ ಥರ ಹೇಳ್ತಿದ್ದಾನೆ ಇವನು ಪ್ರಶ್ನೆ ಕೇಳೋದಕ್ಕೆ ಆನ್ಸರ್ ಕೊಟ್ಟಿಲ್ಲ ಅಂತ ಹೇಳ್ತಕ್ಕಂಥ ವಿಷಯಗಳು ತಿಳ್ಕೊಬೋದು ಕೆಲವು ವಿಷಯದಲ್ಲಿ ಆದರೆ ಕೆಲವೊಮ್ಮೆ ಕೇಳಿರ್ತಕ್ಕಂಥ ಪ್ರಶ್ನೆಗಳೆಲ್ಲ ನೀವು ನೋಡೋವಾಗ ಅದು ಬೇಕಾಗಿಲ್ಲ ಈ ಸಂಸ್ಕೃತಿಗೆ ಅಂತ ಅನಿಸುತ್ತೆ ಅದು ಒಬ್ಬರು ಜೀವ ಕೂಡ ತೆಗೆದುಬಿಡುತ್ತೆ ಅನ್ನೋಷ್ಟಕ್ಕೆ ಒಂದು ಉದಾಹರಣೆ ಮಾತ್ರ ಇವತ್ತು ನಿಮಗೆ ಕೊಡೋದಕ್ಕೆ ಹೇಳ್ತೀನಿ ನೋಡಿ ಆಲಿಯಾ ಭಟ್ ಅಂತ ಈಗ ಬಂದಿರತಕ್ಕಂಥ ಒಂದು ನಟಿ ಆ ನಟಿನ ಇಂಟರ್ವ್ಯೂ ಮಾಡುವಾಗ ಕೇಳ್ತಾನೆ ಈತ ಒಂದು ಪ್ರಶ್ನೆ ನೀವು ಮದುವೆ ಮಾಡ್ಕೋಬೇಕು ಅಂದರೆ ಯಾರನ್ನ ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ನೀವು ಸಂಬಂಧ ಇಟ್ಕೋಬೇಕಂದ್ರೆ ಮದುವೆ ಆದಮೇಲೆ ಇನ್ನೇನು ಸಂಬಂಧ ಗಂಡನ ಜೊತೆ ಬಿಟ್ಟು ಯಾರ ಜೊತೆ ಅದೆಲ್ಲ ಇಲ್ಲ ನೋಡಿ ಲೆಕ್ಕಾಚಾರ ಯಾವ ಥರ ಮದುವೆ ಆಗಬೇಕು ಅಂದರೆ ಯಾರನ್ನ ಸಂಬಂಧ ಇಟ್ಕೋಬೇಕು ಅಂದರೆ ಯಾರ ಜೊತೆ ಯಾರನ್ನಾದರೂ ಕೊಲ್ಲಬೇಕಂದ್ರೆ ಯಾರನ್ನ ಕೊಲ್ತೀರಾ ನೋಡಿ ಪ್ರಶ್ನೆ ಇಂಟರ್ವ್ಯೂ ಇದೊಂದು ಪ್ರಶ್ನೆ ಆ್ಯಕ್ಚುಲಿ ಅಫೆನ್ಸಲ್ವಾ ಅದು ಒಂಥರ ಅಲ್ಲ ಸರ್ ಇದು ಜೋಕ್ ಸರ್ ಪ್ರೋಗ್ರಾಮ್ ಅಷ್ಟೇ ಅನ್ಬಿಡ್ಬೋದು ಅದಕ್ಕೆ ಹಾಕಿ ಹೇಳ್ತಾಳೆ ಆನ್ಸರು ಅದ್ಯಾರೋ ರಣವೀರ್ ಕಪೂರು ರಣವೀರ್ ಕಪ್ಪರನ್ನೋ ಮದುವೆ ಮಾಡ್ಕೊಳ್ತೀನಿ ಅದ್ಯಾವುದೋ ಇನ್ನೊಬ್ಬರು ರಣವೀರ್ ಸಿಂಗು ಇದು ಅವನ ಜೊತೆ ಸಂಬಂಧ ಇಟ್ಕೊಳ್ತೀನಿ ಇಬ್ಬರಲ್ಲಿ ಯಾರೊಬ್ಬರ ಜೊತೆ ಮದುವೆ ಮಾಡ್ಕೊಳ್ತಾರೋ ಯಾರ ಜೊತೆ ಸಂಬಂಧ ಇಟ್ಕೊಳ್ತಾಳೋ ಗೊತ್ತಿಲ್ಲ ಇವರಿಬ್ಬರು ಹೆಸ್ರನ್ನ ಹೇಳ್ತಾಳೆ ಆಕೆ ಯಾರನ್ನ ಕೊಲ್ಲಬೇಕು ಅಂತ ಒಂದು ಪ್ರಶ್ನೆ ಕೇಳ್ತಾನೆ ಆತ ಅದಕ್ಕೆ ಆಕೆ ಹೇಳೋದು ಯಾರಂದರೆ ಸುಶಾಂತ್ ಸಿಂಗ್ ರಾಜ್ಪೂತ್ ಇದನಲ್ಲ ಅವನ್ನ ಕೊಲ್ಲಕ್ಕೆ ಇಷ್ಟಪಡ್ತೀನಿ ಅಂತಾಳೆ ಅವನ್ನ ಕೊಲ್ಲಕ್ಕೆ ಇಷ್ಟಪಡ್ತೀನಿ ಅಂತ ನೋಡಿ ನಾನು ಅದಕ್ಕೆ ಹೇಳ್ತಿರ್ತೀನಿ ಯಾವತ್ತೂ ಅಷ್ಟೇ ಕಾರ್ಯಕ್ರಮದಲ್ಲಿ ಕೆಲವು ವಿಷಯಗಳು ಹೇಳೋವಾಗ ಬರಲ್ಲ ಅಂತ ನಾನು ಹೇಳ್ತಿರ್ತೀನಲ್ಲ ಇವಾಗೆಲ್ಲ ಯಾರಾದರೂ ಮದುವೆ ಮಾಡುವಾಗ ಕೇಳ್ತಿರ್ತಾರೆ ಗುರುಜಿ ನನ್ನ ಮಗಳಿಗೆ ಯಾವ ಹುಡುಗನ ಹುಡುಕ್ಲಿ ನನ್ನ ಮಗನ ಯಾವ ಹುಡುಗನ ಮದುವೆ ಮಾಡಲಿ ಮದುವೆ ಆಗ್ತಿಲ್ಲ ಅಂತ ನಾನು ಅವ್ರಿಗೆ ಹೇಳ್ತಿರ್ತೀನಿ ನೋಡಿ ನಿಮ್ಮ ಮಗ ಮೂರನೇ ನಂಬರಲ್ಲಿ ಹುಟ್ಟಿದ್ದಾನೆ ಅವ್ನಿಗೆ ಯಾವುದೇ ಕಾರಣಕ್ಕೂ ಆರನೇ ನಂಬರಲ್ಲಿ ಉಟ್ಟರೋ ಹುಡುಗಿನ ಸೆಲೆಕ್ಟ್ ಮಾಡಬೇಡಿ ಆಮೇಲೆ ಏಳನೇ ನಂಬರಲ್ಲಿ ಉಟ್ಟಿರೋ ಹುಡುಗಿನ ಸೆಲೆಕ್ಟ್ ಮಾಡಬೇಡಿ ಯಾಕಂದರೆ ಮೂರನೇ ತಾರೀಕು ಹುಟ್ಟೋರಿಗೆ ಆರು ಏಳು ಆಗಿ ಬರಲ್ಲ ಅಂತ ನೀವಿಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನು ಗೊತ್ತಾ ಇಪ್ಪತ್ತೈದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಕರಣ್ ಜೋಹರ್ ಹದಿನೈದನೇ ಸಂಖ್ಯೆಯಲ್ಲಿ ಹುಟ್ಟಿರೋದು ಆಲಿಯಾ ಬೆಟ್ಟೋ ಕೊಲ್ಲಕ್ಕೆ ಹೊರಟಿರೋದು ಯಾರನ್ನ ಅಂದರೆ ಇಪ್ಪತ್ತೊಂದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಸುಶಾಂತ್ ಸಿಂಗ್ ರಾಜ್ಪೂತ್ನ ಬಿಟ್ಟರು ಇವಾಗ ಹಾಂ ಬಿಟ್ಟರು ಇವಾಗ ಆವಾಗ ಬರೀ ಮಾತಲ್ಲಿ ಕೊಂದರು ಅವಾಗ ಬರೀ ಮಾತಲ್ಲಿ ಕೊಂದರು ಇವಾಗ ನಿಜವಾಗ್ಲೂ ಕೊಂದುಬಿಟ್ರು ಇನ್ನೊಂದು ಇಬ್ಬರು ಕತೆ ಹೇಳ್ತೀನಿ ಕೇಳಿ ಎರಡನೇ ಸಂಖ್ಯೆಯಲ್ಲಿ ಹುಟ್ಟ್ರೋರು ಮೂರನೇ ಸಂಖ್ಯೆಯಲ್ಲಿ ಹುಟ್ಟ್ರೋಗೆ ಅಷ್ಟು ಆಗಲ್ಲ ಇನ್ನೊಬ್ಬ ಏಳನೇ ಸಂಖ್ಯೆಯಲ್ಲಿ ಹುಟ್ಟರವ್ನು ಇಪ್ಪತ್ತೈದನೇ ಸಂಖ್ಯೆಯಲ್ಲಿ ಶಾಹಿದ್ ಕಪೂರ್ ಅಂತ ಒಬ್ಬ ನಟ ಇರ್ತಾನೆ ನೀವು ನೋಡಿರ್ತೀರಾ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವನು ಶಾರುಖ್ ಖಾನ್ ಇವರಿಬ್ಬರು ಒಂದು ಸತಿ ಸುಶಾಂತ್ ಸಿಂಗ್ ರಾಜ್ಪೂತ್ ಈತನ್ನ ಸ್ಟೇಜಿಗೆ ಕರೆದು ಒಂದು ಯಾವುದೋ ದೊಡ್ಡ ಫಂಕ್ಷನ್ ಅವಾರ್ಡ್ ಫಂಕ್ಷನಲ್ಲಿ ನಿನ್ನ ಹೆಸರೇನು ಅಂತ ಕೇಳ್ತಾನೆ ಯಾರು ಶಾರುಖ್ ಖಾನ್ ಸುಶಾಂತ್ ಸಿಂಗ್ ನಿಂದ ಹೆಸರಾ ಇಲ್ಲ ಅದೇನು ಪೋಸ್ಟಲ್ ಕಾರ್ಡ್ ಅಡ್ರೆಸ್ಸಾ ಅಂತಾನೆ ಅಲ್ಲಿಂದ ಹೇಳಿ ನಿನಗೆ ಡ್ಯಾನ್ಸ್ ಮಾಡೋಕ್ಕಲ್ಲ ಬರುತ್ತಂತೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಂತೆ ನೋಡೋಣ ಏಯ್ ಶಾಹಿದ್ ಕಪೂರ್ ನೀನು ಡ್ಯಾನ್ಸ್ ಮಾಡುವಾಗ ಪಕ್ಕದಲ್ಲಿ ಯಾರಾದರೂ ಡ್ಯಾನ್ಸ್ ಮಾಡೋಕ್ಕಾಗತ್ತೇನೋ ನೀನು ಒಬ್ಬನೇ ಕೊಡೋ ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಅಂದರೆ ಶಾಹಿದ್ ಕಪೂರ್ ಶಾಹಿದ್ ಕಪೂರ್ ಅಂದರೆ ಡ್ಯಾನ್ಸ್ ನಿನ್ನ ಮುಂದೆ ಡ್ಯಾನ್ಸ್ ಇವ್ನು ಮಾಡ್ತಾನೆ ಅಂತ ನೀನು ಹೆಂಗೋ ಒಪ್ಕೊಂಡ್ಬಿಡ್ತೀಯಾ ಅಂಥೇಳಿ ಅವನಿಗೆ ಒಂದು ನಾಲ್ಕು ಒಳ್ಳೆ ಸ್ಟೆಪ್ಸ್ ಹಾಕಿಸಿ ಇವನಿಗೊಂದು ಪ್ಯಾಥಟಿಕ್ ಆದಂಥ ಒಂದು ಮ್ಯೂಸಿಕ್ ಹಾಕಿಸಿ ಆ ಸ್ಟೇಜಲ್ಲೇ ಹೇಳಿ ಅವನನ್ನೊಂದು ದಾರಿ ಮಾಡ್ತಾರೆ ಇಪ್ಪತ್ತೊಂದನೇ ಸಾರಿ ಕೊಟ್ಟಿರ್ತಕ್ಕಂಥ ಹುಡುಗ ತೀರು ಹೋದ ಇವತ್ತು ಇಲ್ಲ ಬಾಲಿವುಡ್ಡಲ್ಲಿ ಇಲ್ಲ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಂಥ ಒಬ್ಬ ಹುಡುಗ ಇವರೆಲ್ರಿಗೂ ಇದೆ ಬಿಡಿ ಇವ್ರಿಗೆಲ್ಲ ಅವರವರ ಅದು ಹೇಳಬಾರ್ದು ಹಾಂ ಹೇಳಬಾರ್ದೇನಿಲ್ಲ ಗೊತ್ತಿದೆ ನಿಮಗೂ ಕೂಡ ನಾನು ನಮ್ಮಲ್ಲಿ ಅವತ್ತಿನ ಕಾಲದಲ್ಲಿ ಅನ್ಸು ಮೊಗಲ್ಸು ಅವರೆಲ್ಲ ಬಂದರು ಅಂತ ಇವತ್ತು ಬಾಲಿವುಡ್ಡಲ್ಲಿ ಭಾಳ ಜನ ಮೊಗಲ್ಸು ಮಾಮಡನ್ಸ್ ಇದ್ದಾರೆ ಅಂದರೆ ತಪ್ಪಿಲ್ಲ ನಮ್ಮನ್ನು ದೋಚಕ್ಕೆ ಬಂದಂಥವ್ರು ಭಾರತೀಯರ ಹೆಸರಲ್ಲಿರ್ತಕ್ಕಂಥ ಮೊಗಲ್ಸ್ ಭಾರತೀಯರ ಹೆಸರಲ್ಲಿರ್ತಕ್ಕಂಥ ಮೊಹಮ್ಮನ್ಸ್ ಅಂದರೆ ತಪ್ಪಾಗಲ್ಲ ಬಾಲಿವುಡ್ಡಲ್ಲಿರ್ತಕ್ಕಂಥ ರಾಜಕೀಯ ಆಗ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ ಇಪ್ಪತ್ತೈದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವಿಕೃತಿ ತಪ್ಪು ನಮ್ಮ ಮಕ್ಳಿಗೆ ನಾವೇನು ಹೇಳಬೇಕು ಮಗ ಇನ್ನೋವೇಟಿವ್ ಐಡಿಯಾಸ್ ಇದೆಯಾ ಮಾಡು ಏನೇನು ಐಡಿಯಾಸ್ ಇದೆ ಔಟ್ ಆಫ್ ದ ಬಾಕ್ಸ್ ಆಲೋಚನೆ ಮಾಡು ಒಮ್ಮೊಮ್ಮೆ ಔಟ್ ಆಫ್ ದ ಬಾಕ್ಸ್ ಆಲೋಚನೆಗಳು ಸೈನ್ಸಲ್ಲಿ ಬಹಳ ವಿಷಯಗಳಿಗೆ ಹೆಲ್ಪ್ ಆಗುತ್ತೆ ಎಷ್ಟೆಷ್ಟು ಮ್ಯಾಥಮೆಟಿಕ್ಸ್ ಕೆಲವೆಲ್ಲ ಬರುತ್ತೆ ಸಾಲ್ವೇಷನ್ಗೆ ಪ್ರಾಬ್ಲಮ್ಗೆ ಸಾಲ್ವೇಷನ್ ಸಿಗುತ್ತೆ ಬಟ್ ಈ ಥರದ್ದೆಲ್ಲ ಬೇಡ ಈ ಥರ ಚೀಪ್ ಟ್ರಿಕ್ಸ್ ಬೇಡ ಈ ಥರದ್ರೆಲ್ಲ ನಾವು ಸಂಪಾದನೆ ಮಾಡಿ ಏನು ಹೆಸರು ಮಾಡಿ ಏನು ಬಂತು ಬಗ ಇನ್ನೊಬ್ಬರು ಸಮಾಧಿ ಮೇಲೆ ನಾವು ಮನೆ ಕಟ್ಟೋದಾ ಇನ್ನೊಬ್ಬರು ಸಮಾಧಿ ಮೇಲೆ ಇನ್ನೊಬ್ಬರು ಗೋರಿ ಮೇಲೆ ನಾವು ಇನ್ನು ಗೋರಿ ಅಂತ ಪದನೇ ಉಳಿಸೋದು ಇನ್ನೊಬ್ರು ಸಮಾಧಿ ಅಂತ ಉಪಯೋಗಿಸ್ಬೇಕು ಇನ್ನೊಬ್ಬರು ಸಮಾಧಿ ಮೇಲೆ ನಾವು ಬಂದುಬಿಟ್ಟು ಭವನ ಕಟ್ಟೋದಾ ಅದೆಲ್ಲ ಬೇಡ ಅಂತ ಹೇಳ್ತಕ್ಕಂಥದ್ದು ಮಕ್ಳಿಗೆ ಹೇಳ್ಕೊಳ್ಳೇಬೇಕು ಈ ಐಡಿಯಾಸ್ ಬರಬಾರ್ದು ಯಾರಿಗೂ ಕೂಡ ನಿಜ ಅಲ್ವಾ ಅದರಿಂದ ಇಪ್ಪತ್ತೈದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ಮಗಳಿಗೆ ಹೇಳಿ ಐಡಿಯಾಸ್ ಸಿಕ್ಕಾಪಟ್ಟೆ ಇರುತ್ತಂತೆ ಸೈಕಾಲಜಿಕಲಿ ನಿನ್ನಂಥ ಆಲೋಚನೆ ಮಾಡ್ತಕ್ಕಂಥವ್ರು ಯಾರೂ ಇಲ್ವಂತೆ ಈ ಥರ ಆಲೋಚನೆಗಳನ್ನೆಲ್ಲ ಯಾಕೆ ನೀನು ಒಳ್ಳೊಳ್ಳೆ ಫೀಲ್ಡಿಗೆ ಬಿಡಬಾರ್ದು ಒಳ್ಳೊಳ್ಳೆ ಕ್ರಿಯೇಟಿವ್ ಇನ್ನೋವೇಟಿವ್ ತುಂಬ ವ್ಯತ್ಯಾಸವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಬಿಟ್ಟು ಏನಾದರೂ ಒಂದು ಟ್ರಯಲ್ ಅಂಡ್ ಎರರ್ ಅಂತ ಒಂದು ಹತ್ತು ಮಾಡಿದ್ರು ಕೂಡ ಅದೊಂದು ಒಳ್ಳೆ ರಿಸರ್ಚ್ ಆಗಿ ಅದರಿಂದ ಒಳ್ಳೆ ಡೆವಲಪ್ಮೆಂಟ್ ಆಗಬೇಕು ಯಾವತ್ತಕ್ಕೂ ಡೆಸ್ಟ್ರಾಯ್ ಆಗಬಾರ್ದು ಡಿಸ್ಟ್ರಕ್ಷನ್ ಆಗಬಾರ್ದು ಅಂತ ಹೇಳಿ ಮನುಕುಲಕ್ಕೆ ಅದು ಉಪಯೋಗ ಪಡ್ತಕ್ಕಂಥದ್ದು ಇರಬೇಕು ಯಾರ ಮನಸ್ಸಿಗೆ ಆಗಲಿ ಯಾರಿಗೆ ಆಗಲಿ ಅದು ನೋವನ್ನು ಕೊಡ್ತಕ್ಕಂಥದ್ದು ಮನಸ್ಸಿಗೆ ಕೊಡಬಾರ್ದು ಅಂದರೆ ಮನುಷ್ಯನಿಗೆ ನೋವು ಕೊಡ್ತಕ್ಕಂಥದ್ದು ಇನ್ನೆಂಥ ದೊಡ್ಡ ತೊಂದರೆ ಆಗುತ್ತೆ ಇದೆಲ್ಲ ಒಂದೊಂದು ರಿಜಿಸ್ಟರ್ಡ್ ಆಗಿರುತ್ತೆ ಇವತ್ತು ನಾವೆಲ್ಲ ಅಂದ್ಕೊಂಡಿದ್ದೀವಿ ನಾವು ಮಾತಾಡೋ ಮಾತುಗಳೆಲ್ಲ ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ ಅಂತ ಇವತ್ತಾಗಿಲ್ಲ ಸೋಷಿಯಲ್ ಮೀಡಿಯಾಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಇವತ್ತಂದರೆ ನೀವು ಮಾತಾಡಿರತಕ್ಕಂಥ ಒಂದೊಂದು ಪದ ಒಂದೊಂದು ವಿಷಯ ಒಂದೊಂದು ಹಾವ ಭಾವ ಸನ್ನೆಗಳು ಎಲ್ಲವೂ ಕೂಡ ರಿಜಿಸ್ಟರ್ಡ್ ಇಂಪ್ರಿಂಟ್ಸ್ ಥರ ಇಂಪ್ರಿಂಟ್ಸ್ ಥರ ರಿಜಿಸ್ಟರ್ಡ್ ಅದು ಅದು ರಿಜಿಸ್ಟರ್ಡ್ ಆಗಿದ್ದು ಮತ್ತೆ ಯಾವತ್ತು ಬೇಕಾದರೂ ಜನ ಅದನ್ನು ಮೆಲ್ಕಾಕ್ತಾರೆ ಮೆಲ್ಕಾಕೋವಾಗ ನಿನ್ನನ್ನು ಅವರು ಬಣ್ಣಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಳ್ಳೆಯದಾಗಿ ಬಣ್ಣಿಸ್ತಾರೆ ಅಂತ ನೀನು ಮಾಡಿದರೆ ಕೆಲಸ ಒಳ್ಳೇದಾಗಿರುತ್ತೆ ಇಲ್ಲಾಂದರೆ ಕೆಟ್ಟದಾಗಿ ಬಣ್ಣಿಸಲ್ಲ ವರ್ಣಿಸೋದಕ್ಕೂ ಹೋಗೋಲ್ಲ ಬೇರೆ ಥರ ಕೂಡ ನೋಡ್ತಾರೆ ಕಡೆಗಣಿಸ್ಬಿಡ್ತಾರೆ ಕಡೆಗಣಿಸ್ತಕ್ಕಂಥ ಪರಿಸ್ಥಿತಿಗೆ ನೀನು ಬರ್ತೀಯಾ ಇವತ್ತು ಬರಲಿಲ್ಲ ಅಂದ್ರೆ ನಾಳೆ ಬರ್ತೀಯಾ ಇವತ್ತೇನೋ ನೀನು ಎಚ್ಚೆತ್ಕೊಂಡ್ಬಿಡ್ಬೋದು ಅಂಥೇಳಿ ಇವತ್ತಿಗೆ ಮಾತ್ರ ಬದುಕಿದ್ರೆ ಸಾಕು ಅಂತ ಹೇಳ್ತಕ್ಕಂಥದ್ದು ಮಾತು ಬರಹಕ್ಕಲ್ಲ ಯಾವತ್ತೂ ಅಷ್ಟೇ ಆಡಿರ್ತಕ್ಕಂಥ ಮಾತು ಬರೆದಿರ್ತಕ್ಕಂಥ ಬರವಣಿಗೆ ರಿಜಿಸ್ಟರ್ಡ್ ಆಗಿರ್ತಕ್ಕಂಥದ್ದು ಕಾಲ ಕಾಲಕ್ಕೆ ಇರುತ್ತೆ ಅಂತ ನಮ್ಮ ಮಕ್ಕಳಿಗೆ ನಾವು ತಿಳಿಯ ಹೇಳಿದ್ದೆ ಆದರೆ ಇವರ ಐಡಿಯಾಸ್ ಮಾತ್ರ ಎಷ್ಟೋ ಉನ್ನತವಾದಂಥ ಮಟ್ಟದ ಐಡಿಯಾಸ್ ಆಗುತ್ತೆ ಅಷ್ಟು ಒಳ್ಳೆ ಜ್ಞಾನಿಗಳು ವಿಜ್ಞಾನಿಗಳು ಈ ಸಂಖ್ಯೆಯಲ್ಲಿ ಗುರುಜಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ